ಯಾರಾಗ್ಬೇಕು? ಪ್ರಧಾನಿ ನರೇಂದ್ರ ಮೋದಿ ಇಡೀ ದೇಶ ನಡ್ಸ್ಕೊಂಡು ಹೋಗೋ ಕೆಪಾಸಿಟಿ ಮೋದಿಗೆ ಇದೆ, ರಾಹುಲ್ ಗಾಂಧಿಗೆ ಅಷ್ಟು ಕೆಪಾಸಿಟಿ ಇಲ್ಲ. ಅವರು ಕೆಲಸ ಮಾಡ್ತಾ ಇಲ್ಲ, ಬರೀ ಹೇಳ್ತಾರೆ ನಾವು ಹಿಂಗ್ ಮಾಡ್ತೀವಿ ಹಂಗ್ ಮಾಡ್ತೀವಿ. ಡಿ ಕೆ ಸುರೇಶ್ ಅವರಿದ್ದಾರೆ, ಸೊ ಕೆಲಸಗಳನ್ನ ಮಾಡಿದ್ದಾರೆ. ಕಾಂಗ್ರೆಸ್ ಇಲ್ಲಿ ಬಂದ ಮೇಲೆ ನಮ್ಗಳಿಗೆ ಏನು ಇಂಪ್ರೂವ್ಮೆಂಟ್ ಕಾಣ್ತಾ ಇಲ್ಲ. ಉದ್ಯೋಗ ಕೊಡದೆ ಬಿಟ್ಟಿ ಭಾಗ್ಯಗಳು ತಗೊಂಡ್ರೆ ಯಾವನು ಇಷ್ಟ ಪಡ್ತಾ ಇಲ್ಲ. ರೈತ ಅವನು ಕೂಡ ಕೇಳ್ತಾ ಇರೋದು ಬೆಂಬಲ ಬೆಲೆ ಕೊಡಿ, ನಿಮ್ ಬಿಟ್ಟಿ ಭಾಗ್ಯ ಬೇಕಾಗಿಲ್ಲ. ಯಾರು ಗ್ಯಾರಂಟಿ ಕೇಳ್ತಾ ಇಲ್ಲ, ಅವ್ರು ಕೊಟ್ಟರು ನಾವು ತಗೊಂಡ್ವಿ ಅನ್ನತ್ರ ಇದಾರೆ. ಮೋದಿ ಅಷ್ಟೇ ಸೇವೆ ನಾವು ಮಂಜುನಾಥ್ ಮಾಡ್ತಾರೆ ನಂಬಿಕೆ ನಮಗೆ. ಬಿಜೆಪಿ ನಮ್ಮ ದೇಶದಲ್ಲಿ ಆರೋಗ್ಯ ಅನ್ನೋದು ತುಂಬಾ ಹೈ ಕಾಸ್ಟ್ಲಿ ಆಗಿದೆ. ಈಗ ಮೇಡಮ್ ತಮ್ಮ ಹೆಸರು ಸೌಂದರ್ಯ ಅಂತ. ಓಕೆ, ಈ ಬಾರಿ ಯಾರು ಎಂಪಿ ಆಗ್ಬೇಕು ನಿಮ್ಗೆ? ನನಗೆ ಬಿಜೆಪಿ ಇಂದ ಯಾರು ಎಂಪಿ ಆದ್ರೂ ಪರವಾಗಿಲ್ಲ. ಓಕೆ, ಈಗ ಬಿಜೆಪಿ ಇಂದ ಇಬ್ರು ಹೆಸರು ಕೇಳಿ ಬರ್ತಾ ಇದೆ, ಸಿ ಪಿ ಯೋಗೇಶ್ವರ್ ಅವ್ರದ್ದು ಮತ್ತೆ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವ್ರದ್ದು. ಸೊ ಯಾರಾದ್ರೆ ಬೆಸ್ಟ್ ಅನ್ಸುತ್ತೆ? ಯಾಕಂದ್ರೆ ಕಾಂಗ್ರೆಸ್ ಅವ್ರು ಹೇಳ್ತಾ ಇದಾರೆ ನಮ್ಗೆ ಯಾರು ಕಾಂಪಿಟೇಟರ್ ಇಲ್ಲ, ಡಿ ಕೆ ಸುರೇಶ್ ಈ ಬಾರಿ ವಿನ್ ಆಗೋದು ಅಂತ. ಇಬ್ರಲ್ಲಿ ಯಾರಾದ್ರೂ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಾರೆ. ಕಾಂಗ್ರೆಸ್ ಅವರಾದ್ರೆ ಅವ್ರು ಕೊಟ್ಟಿರೋ ಫ್ರೀ ಬಸ್ಸು ನಮಗ್ ಬಸ್ ಅಲ್ಲಿ ಹೋಗಕ್ಕೆ ಆಗ್ತಿಲ್ಲ, ಅಷ್ಟು ಜನ ಹತ್ಕೊಳ್ತಾರೆ, ನಮಗ್ ಪ್ರಾಬ್ಲಮ್ ಆಗ್ತಿದೆ. ಅವ್ರು ಬೇರೆ ಎಲ್ಲ ಬರೀ ಸ್ಟೂಡೆಂಟ್ಸ್ಗೆ ಅಂತ ಕೊಟ್ಟಿದ್ರೆ ನಮಗ್ ಹೆಲ್ಪ್ ಆಗ್ತಿತ್ತಲ್ವಾ. ಇವಾಗ ನಮ್ಗೆ ಹತ್ತಕ್ಕೆ ಕೂಡ ಜಾಗ ಇರಲ್ಲ, ನಾವು ಬಸ್ ಅಲ್ಲಿ ನೇತಾಡ್ಕೊಂಡು ಹೋಗ್ಬೇಕಾಗಿರೋ ಸ್ಥಿತಿ ಬಂದಿದೆ ನಮ್ಗೆ. ಅಂದ್ರೆ ಫ್ರೀ ಬಸ್ ಬಿಟ್ಟಿರೋದ್ರಿಂದ ಸ್ಟೂಡೆಂಟ್ಸ್ ಗೆಲ್ಲ ತೊಂದ್ರೆ ಆಗ್ತದೆ, ಸ್ಟೂಡೆಂಟ್ಸ್ ಗೆ ತೊಂದ್ರೆ ಆಗ್ತದೆ. ಅದು ಹೆಣ್ಮಕ್ಳಿಗೆ ಬಿಟ್ಟಿದಾರಲ್ಲ ಹೆಂಗಸ್ರಿಗೆ, ಅದರಿಂದ ನಮಗ್ ತೊಂದ್ರೆ ಆಗ್ತದೆ. ಯಾಕಂದ್ರೆ ಒಂದ್ ಸೀಟ್ ಕೂಡ ಇಲ್ಲ ಕುತ್ಕೊಳ್ಳೋಕೆ ಯಾರಿಗೂ. ಇವನ್ ಗಂಡಸರು ಪಾಪ ಹತ್ಕೋತಾರೆ, ಅವ್ರಿಗೆ ನಿಂತ್ಕೊಳ್ಳೋಕೆ ಸ್ಪೇಸ್ ಇರಲ್ಲ. ನಮ್ಗೆ ಇವಾಗ ನಮಗೆ ಕಾಲೇಜಿಗೆ ಲೇಟ್ ಆಗಿರುತ್ತೆ, ಆ ಟೈಮಲ್ಲಿ ಅವರೆಲ್ಲರೂ ಅಷ್ಟು ರಶ್ ಆಗಿ ಹೋದ್ರೆ ನಮಗ್ ಬಸ್ ನಮ್ಮ ಕಾಲೇಜಿಗೆ ಲೇಟ್ ಆಗಿ ನಾವು ಹೋಗಿ ಬಯಸ್ಕೋಬೇಕಲ್ವಾ. ಅದೇ ಅವ್ರ ಸ್ಟೂಡೆಂಟ್ಸ್ ಮಾಡಿದಿದ್ರೆ ಹೆಲ್ಪ್ ಗೋಸ್ಕರ ಯುವನಿಧಿ ಕೊಡ್ತಿದೀವಿ ಅಂತ ಹೇಳ್ತಾರೆ ಅವರು. ನಮಗೇನು ಹೆಲ್ಪ್ ಆಗಿಲ್ವಲ್ಲ, ನಮಗೇನು ಬಂದಿಲ್ಲ. ಸೊ ಅವರು ಇದು ಬೇರೆದಕ್ಕೆ ಕೊಡ್ಬೋದಾಗಿತ್ತು, ಫ್ರೀ ಬಸ್ ಬಿಟ್ಟರೆ ಬೇರೆದಕ್ಕೆ ಕೊಡ್ಬೋದಾಗಿತ್ತು. ಫ್ರೀ ಬಸ್ ಇಂದ ಈವನ್ ಎಲ್ಲ ಸ್ಟೂಡೆಂಟ್ಸ್ಗೂ ಪ್ರಾಬ್ಲಮ್ ಆಗ್ತದೆ, ಸ್ಟೂಡೆಂಟ್ಸ್ಗೆ ಯಾವುದೇ ರೀತಿಯಾಗಿ ಹೆಲ್ಪ್ ಆಗ್ತಾ ಇಲ್ಲ ಕಾಂಗ್ರೆಸ್ ಗೌರ್ಮೆಂಟ್. ಹೌದು. ಈಗ ಸಿಟ್ಟಿಂಗ್ ಏರು ಎಂ ಪಿ ಇದಾರೆ ಡಿ ಕೆ ಸುರೇಶ್ ಅವರು, ಅವ್ರ ಕೆಲಸಗಳನ್ನ ಮಾಡಿದಾರ ಹೇಗೆ ಕ್ಷೇತ್ರದಲ್ಲಿ? ನನ್ಗೇನು ಆಲ್ಮೋಸ್ಟ್ ಈಗ ಓಡಾಡುವಾಗ ಗೊತ್ತಾಗಿರತ್ತೆ, ಎಲ್ಲ ಕಡೆ ನೋಡಿರ್ತೀರಾ, ಅಭಿವೃದ್ಧಿ ಕಾರ್ಯಗಳೆಲ್ಲ ನಡೀತಾ ಇದೆಯಾ ಹೇಗೆ? ನನ್ಗೇನು ನಡೀತಾ ಇಲ್ಲ ಅಂತ ಅನ್ಸ್ತದೆ. ಬಿಕಾಸ್ ಇವಾಗ ಹೇಳಿದ್ನಲ್ಲ, ಬಸ್ಸೇ ಅಷ್ಟು ರಶ್ ಇರುವಾಗ ಸ್ಟೂಡೆಂಟ್ಸ್ ಹಿಂಗೆ ಹತ್ಕೊಂಡು ಹೋಗ್ಬೇಕು, ಬರೀ ಹೆಂಗಸರೇ ತುಂಬಿಕೊಂಡಿರ್ತಾರೆ. ಇವನ್ನ ಎಲ್ಲ ಬಸ್ ಬಾಗ್ಲೇ ಮುರಿದಾಕಿದ್ದಾರೆ ಅಂತ ಹೇಳಿದಾರಲ್ವಾ. ಇದರಿಂದ ಸ್ಟೂಡೆಂಟ್ಸ್ಗೇನು ಬೆನಿಫಿಟ್ ಆಯಿತು, ಬೇರೆ ಜನರಿಗೇನು ಬೆನಿಫಿಟ್ ಆಯಿತು ಹೆಂಗಸ್ರಿಗೆ ಬಿಟ್ಟರೆ? ಓಕೆ, ನೆಕ್ಸ್ಟ್ ನಿಮ್ಮ ಪ್ರಕಾರ ಯಾರಾಗಬೇಕು ಪ್ರಧಾನಿ? ನನಗೆ ನರೇಂದ್ರ ಮೋದಿನೇ ಆಗಬೇಕು. ಯಾಕೆ ನರೇಂದ್ರ ಮೋದಿ ಅವರೇ ಆಗಬೇಕು, ರಾಹುಲ್ ಗಾಂಧಿ ಯಾಕೆ ಬೇಡ? ಒಂದು ಬದಲಾವಣೆ ಬೇಕು ಅಂತ ಅನಿಸಿಲ್ವಾ ಯಾವತ್ತೂ? ಇಲ್ಲ. ಯಾಕೆ ಅನಿಸಿಲ್ಲ? ಮೋದಿ ಅವರು ಒಂದು ಮಟ್ಟಿಗೆ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಾ ಇದಾರೆ, ಅದೇ ರಾಹುಲ್ ಗಾಂಧಿ ಆಗಿದ್ರೆ ಈ ತರ ನಡ್ಸ್ಕೊಂಡು ಹೋಗ್ತಿದ್ರು. ಅವರು ಇಡೀ ದೇಶ ನಡ್ಸ್ಕೊಂಡು ಹೋಗೋ ಕೆಪಾಸಿಟಿ ಮೋದಿಗಿದೆ, ರಾಹುಲ್ ಗಾಂಧಿಗೆ ಅಷ್ಟು ಕೆಪಾಸಿಟಿ ಇಲ್ಲ. ಸರ್ ತಮ್ಮ ಹೆಸರು? ಆನಂದ್ ಕುಮಾರ್ ಕೇಡಿಯಾ. ಈ ಬಾರಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಿಂದ ಯಾರು ಎಂಪಿ ಆಗಿ ಆಯ್ಕೆ ಆದ್ರೆ ಒಳ್ಳೇದು ಅನ್ಸುತ್ತೆ, ಯಾವ ಪಕ್ಷ ಇಲ್ಲಿ ಬಂದ್ರೆ ಒಳ್ಳೇದು ಅಂತ ನಿಮ್ಮ ಅಭಿಪ್ರಾಯ ಸರ್? ನಮ್ಮ ಪ್ರಕಾರ ಬಿಜೆಪಿ ಬಂದ್ರೆ ಒಳ್ಳೇದು. ನಮ್ಮ ಪ್ರಕಾರ ಮುನಿರತ್ನ ಅವರು ನಮಗೆ ಏನಕ್ಕೆ ಅಂದ್ರೆ ಅವರು ಈ ಏರಿಯಾನ ಚೆನ್ನಾಗಿ ಡೆವಲಪ್ ಮಾಡ್ತಿದ್ದಾರೆ. ಸುಮಾರು ವರ್ಷದಿಂದ ನಾವು ನೋಡಿರೋದು ಇಲ್ಲೆಲ್ಲ ರೋಡು ಇರಲಿಲ್ಲ, ಏನೂ ಇರಲಿಲ್ಲ, ಅದೆಲ್ಲ ಮುನಿರತ್ನ ಅವರು ಮಾಡಿಸ್ಕೊಟ್ಟಿದ್ದಾರೆ. ಸೊ ನಮಗೆ ಮುನಿರತ್ನ ಅವರು ಯಾರು ಬಿಜೆಪಿ ಅಂದಿದ್ರೆ ನಾವು ಬಿಜೆಪಿ ಸರಿ ಅಂತ. ಈಗ ಬಿಜೆಪಿಯಿಂದ ಸಿ ಪಿ ಯೋಗೇಶ್ವರ್ ಅವರ ಹೆಸರು ಕೇಳಿ ಬರ್ತಾ ಇದೆ, ಜೊತೆಗೆ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರ ಹೆಸರು ಕೇಳಿ ಬರ್ತಾ ಇದೆ. ಸೊ ಯಾರಾದ್ರೆ ಬೆಸ್ಟ್ ಅನ್ಸುತ್ತೆ ಈ ಇಬ್ಬರು ಕ್ಯಾಂಡಿಡೇಟ್ ಅಲ್ಲಿ? ಮೇಡಮ್, ನಾನು ಹಾನೆಸ್ಟ್ಲಿ ನಮ್ಗೆ ಒಂದೇ ಒಂದು ಗೊತ್ತಿದೆ, ಮುನಿರತ್ನ ಅಂತಾನೆ ನಮ್ಗೆ ಅದು ಒಂದೇ ಗೊತ್ತು. ಅಂದ್ರೆ ನಿಮ್ಮ ಪ್ರಕಾರ ಬಿಜೆಪಿ ಇಂದ ಯಾವುದೇ ಕ್ಯಾಂಡಿಡೇಟ್ ನಿಂತರು ಕೂಡ ವಿನ್ ಆಗ್ತಾರೆ? ನಾವು ಬಿಜೆಪಿ ಇದ್ರೆ ನಾವು ವಿ ಆರ್ ರೆಡಿ ಟು ವೋಟ್ ಬಿಜೆಪಿ ಓನ್ಲಿ, ನಾವೆಲ್ಲ ಬಿಜೆಪಿಗೆನೆ ವೋಟ್ ಮಾಡೋದು. ಓಕೆ, ಅಂದ್ರೆ ಬಿಜೆಪಿಗೆ ಯಾಕೆ ವೋಟು, ಕಾಂಗ್ರೆಸ್ ಯಾಕೆ ಬೇಡ ಸರ್? ಮೇಡಮ್, ಅವ್ರು ಕೆಲಸ ಮಾಡ್ತಾ ಇಲ್ಲ, ಬರೀ ಹೇಳ್ತಾರೆ ನಾವು ಹಿಂಗ್ ಮಾಡ್ತೀವಿ ಹಂಗ್ ಮಾಡ್ತೀವಿ ಅಂತ. ಬಿಜೆಪಿ ಅವ್ರು ಕೆಲಸ ಮಾಡ್ತಿದ್ದಾರೆ, ಸೊ ನಮ್ಗೆ ಬಿಜೆಪಿ ಸರಿ ಅಂತದೆ. ಓಕೆ, ಈಗ ಸಿಟ್ಟಿಂಗ್ ಎಂಪಿ ಆಗಿ ಡಿ ಕೆ ಸುರೇಶ್ ಅವರು ಇದ್ದಾರೆ, ಸೊ ಕೆಲಸಗಳನ್ನ ಮಾಡಿದಾರ ಹೇಗೆ ಆರ್ ಆರ್ ನಗರದ ಕಡೆ ಎಲ್ಲ? ಮೇಡಮ್, ಏನು ಈ ಸತಿ ಕಾಂಗ್ರೆಸ್ ಇಲ್ಲಿ ಬಂದ ಮೇಲೆ ನಮ್ಗಳಿಗೆ ಏನು ಇಂಪ್ರೂವ್ಮೆಂಟ್ ಕಾಣ್ತಾ ಇಲ್ಲ. ರೋಡ್ಗಳಿಗೆ ರಿಕ್ವೆಸ್ಟ್ ಮಾಡ್ತಾ ಇದೀವಿ, ದುಡ್ಡು ಇಲ್ಲ ಅಂತ ಹೇಳ್ತಿದ್ದಾರೆ. ಸೊ ಅದ್ರನ್ನ ನಾವು ಯಾರನ್ನ ನಾವು ವೋಟ್ ಮಾಡ್ಬೇಕು? ಅವಾಗ ನಾವು ಕಾಂಗ್ರೆಸ್ ಅವ್ರು ಇರಲಿ ಇಲ್ಲ ಬಿಜೆಪಿ ಇರಲಿ, ನಮ್ದು ರಿಕ್ವೆಸ್ಟ್ ಇಷ್ಟೇ, ರೋಡ್ಗಳು ಎಲ್ಲ ಸರಿ ಇಲ್ಲ, ಹಳ್ಳದಲ್ಲಿ ಬಿದ್ದಿ ಬಿದ್ದಿ ಜನ ಬೀಳ್ತಾ ಇದಾರೆ, ಏಟ್ ಮಾಡ್ಕೋತಾ ಇದಾರೆ, ಅದನ್ನ ಯಾರು ನೋಡ್ತಾನೆ ಇಲ್ಲ ಈಗ ಕಾಂಗ್ರೆಸ್ ಬಂದ ಮೇಲೆ. ಮುಂಚೆ ಬಿಜೆಪಿ ಇದ್ದು ಅಟ್ ಲೀಸ್ಟ್ ಅದಾದ್ರೂ ಮಾಡ್ತಿದ್ರು, ಈಗ ಯಾಕೆ ಮಾಡ್ತಾ ಇಲ್ಲ? ಈಗ ಕಾಂಗ್ರೆಸ್ನವರು 5 ಗ್ಯಾರಂಟಿಗಳನ್ನ ಕೊಡ್ತಾ ಇದಾರೆ, ಸೊ ಗ್ಯಾರಂಟಿಗಳ ಬಗ್ಗೆ ಏನ್ ಹೇಳ್ತೀರಾ? ಮೇಡಮ್,
ಎಲ್ರಿಗೂ ಯಾರು ಗ್ಯಾರಂಟಿ ಕೇಳ್ತಾ ಇಲ್ಲ, ನಮ್ಗೆ ಫ್ರೀ ಇದ್ ಕೊಡಿ ಅದ್ ಕೊಡಿ ಅಂತ ಕೇಳಲಿಲ್ಲ. ಅವ್ರು ಕೊಟ್ರು ನಾವ್ ತಗೊಂಡ್ವಿ ಅನ್ನೋ ತರ ಇದಾರೆ ಜನ. ಹಾಗಾದ್ರೆ ಈ ಒಂದು ಬಿಟ್ಟಿ ಭಾಗ್ಯಗಳು ಬೇಡ ಅಂತ ಏನಕ್ಕೆ? ಟ್ಯಾಕ್ಸ್ ಗೌರ್ಮೆಂಟ್ಗೆ ಕೊಡ್ಲೇಬೇಕು, ಎಲ್ಲಾ ಮಾಡ್ಲೇಬೇಕು. ಜನ ಹತ್ರ ಟ್ಯಾಕ್ಸ್ ತಗೊಂಡೇ ತಗೋತಿದ್ದಾರೆ, ಅದನ್ನ ಬೇರೆಯವ್ರಿಗೆ ಯಾರಿಗೆ ಫ್ರೀ ಆಗಿ ಕೊಡ್ತಿದ್ದಾರೆ, ಅವ್ರಿಗೆ ರಿಕ್ವೈರ್ ಇರ್ಲಿಲ್ಲ, ಸುಮ್ನೆ ಜಬರ್ದಸ್ತಿ ಫ್ರೀ ಕೊಡ್ತಿದ್ದಾರೆ, ಅವ್ರ ಏನ್ ಬೇಕಾದ್ರೂ ಮಾಡ್ತಾರೆ. ನೀವು ಕೇಳಿಲ್ಲ, ಅವ್ರಾಗೆ ಕೊಟ್ಟಿದ್ದಾರೆ, ಸೊ ತಗೊಂಡಿದ್ದೀವಿ ಅಷ್ಟೇ. ಅದರಿಂದ ಅವ್ರಿಗೆ ಲಾಭ ಅನ್ನೋದೇನು ಇಲ್ಲ. ಹೇಳಿ, ಪ್ರಧಾನಿ ಯಾರಾಗ್ಬೇಕು ಅನ್ನೋ ವಿಚಾರಕ್ಕೆ ಬಂದ್ರೆ ಯಾಕೆ ಸರ್? ಅವರೇ ಇದ್ರೇನೆ ಬಿಜೆಪಿ ನಮ್ಮ ಹಿಂದುತ್ವಗೆ ಬೆಲೆ ಬರೋದು. ಕಾಂಗ್ರೆಸ್ ನಿಂದ ಯಾರು ಬೇಡವಾ ಮೇಡಮ್? ಯಾರಿದ್ದಾರೆ ಮೇಡಮ್ ಕಾಂಗ್ರೆಸ್ ಇಂದ ಯಾರಿದ್ದಾರೆ? ಪ್ಲೀಸ್, ರಾಹುಲ್ ಗಾಂಧಿ ಅವ್ರು ಬಂದ್ರೆ ಅವ್ರು ಯು ಓನ್ಲಿ ಟೆಲ್ ಕಿ ಅವ್ರು ರಿಕ್ವೈರ್ಡ್ ಇದ್ದಾರಾ ಅಂತ. ಅವ್ರು ಫಿಟ್ ಇದ್ದಾರೆ ಅಂತ ಹೇಳಿದ್ರೆ ನೀವು ಹೇಳ್ದಂಗೆ ನಾವು ಕೇಳ್ತೀವಿ. ಬಿಜೆಪಿಯಿಂದ ನಮ್ಗೆ ಯಾರು ಕ್ಯಾಂಡಿಡೇಟ್ಸ್ ಕೊಡ್ತಾರೆ ಅಥವಾ ಎನ್ಡಿಎ ಇಂದ ಯಾರು ಮೈತ್ರಿ ಆಗ್ತಾರೆ ಅವರಿಗೆ ನಮ್ಮ ಬೆಂಬಲ ಇದೆ. ಬಿಜೆಪಿಯಿಂದ ಇಬ್ರು ಹೆಸರು ಕೇಳಿ ಬರ್ತಾ ಇದೆ, ಸಿ ಪಿ ಯೋಗೇಶ್ವರ್ ಅವರ ಹೆಸರು ಒಂದು, ಜೊತೆಗೆ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರ ಹೆಸರು. ಸೊ ಯಾರಾದ್ರೆ ಬೆಸ್ಟ್ ಅಂತ ಅನ್ಸುತ್ತೆ? ಡಾಕ್ಟರ್ ಸಿ ಎನ್ ಮಂಜುನಾಥ್. ಯಾಕೆ ಆಗ್ಬೇಕು ಅಂತ ಅಂದ್ರೆ, ಈಗ ಅವ್ರು ಜಯದೇವ ಅಂತ ಒಂದು ಸ್ವಾಯತ್ತ ಸಂಸ್ಥೆನ ಅದನ್ನ ಒಂದು ಉನ್ನತ ಮಟ್ಟಕ್ಕೆ ಇಡೀ ದೇಶದಲ್ಲೇ ಉನ್ನತೀಕರಣ ಮಾಡಿದಂತ ಒಂದು ವ್ಯಕ್ತಿ, ನಿಸ್ವಾರ್ಥಿಯಾಗಿ ಸೇವೆ ಸಲ್ಲಿಸುವಂತ ವ್ಯಕ್ತಿ. ಅವ್ರು ಬಂದ್ರೆ ಖಂಡಿತವಾಗ್ಲೂ ಮೋದಿಜಿ ಅವರು ಅವ್ರನ್ನ ಒಂದು ಭಾರತ ಸರ್ಕಾರದ ಆರೋಗ್ಯ ಮಂತ್ರಿಯಾಗಿ ಮಾಡಿ ಅಥವಾ ಆರೋಗ್ಯ ಸಲಹೆಗಾರನಾಗಿ ಮಾಡಿದ್ರೆ, ಅದರಲ್ಲೂ ನಮ್ಮ ದೇಶ ತುಂಬಾ ಬಡತನದಲ್ಲಿರುವಂತ ದೇಶ, ಮಧ್ಯಮ ವರ್ಗ ಮತ್ತು ಬಡತನದಲ್ಲಿರೋರಿಗೆ ಆರೋಗ್ಯ ಸೇವೆಗಳ ಬಗ್ಗೆ ಅವ್ರಿಗೊಂದು ವಿಷನ್ ಇದೆ ಅವರಿಗೆ. ಈಗ ಆ ವಿಷನ್ ನಿಂದ ಅವ್ರಿಗೆ ಮಂಜುನಾಥ್ರವರು ಅದರಲ್ಲೂ ನಮ್ದು ಈಗ ನಮ್ಮ ದೇಶಕ್ಕೆ ಬೇಕಾಗಿರೋದು ಮುಖ್ಯವಾಗಿ ಶಿಕ್ಷಣ ಮತ್ತು ಆರೋಗ್ಯ. ಆರೋಗ್ಯ ಅಂತೂ ದುಬಾರಿ ಆಗೋಗಿದೆ. ಆ ಆರೋಗ್ಯ ಕ್ಷೇತ್ರದಲ್ಲಿ ಬಂತು ಅಂದ್ರೆ ಮಧ್ಯಮ ವರ್ಗ ಮತ್ತು ಕೆಳವರ್ಗದವರಿಗೆ ತುಂಬಾ ಅನುಕೂಲ ಆಗುತ್ತೆ ಅನ್ನೋ ಒಂದು ಇದು ನಮ್ಮಲ್ಲಿದೆ. ಈಗ ಹಾಲಿ ಸಂಸದರಾಗಿರುವಂತಹ ಡಿ ಕೆ ಸುರೇಶ್ ಅವರು ಈ ಬಾರಿ ಕೂಡ ಗೆಲುವಿನ ನಿರೀಕ್ಷೆಯಲ್ಲಿದ್ದಾರೆ. ಸೊ ಗೆಲುವು ಸಿಗತ್ತಾ ಅವರಿಗೆ ಇಲ್ವಾ ಸರ್? ಖಂಡಿತ ಮಂಜುನಾಥ್ ಅವರೇನಾದ್ರು ಸ್ಪರ್ಧೆ ಮಾಡೋದೇ ಆದ್ರೆ ಖಂಡಿತ ಮಂಜುನಾಥ್ ಅವರಿಗೆ ಕರ್ನಾಟಕದ ಎಲ್ಲ ಜನತೆಗಳು ಸಹ ಅವರಿಗೆ ಆಶೀರ್ವಾದ ಮಾಡ್ತಾರೆ ಅನ್ನೋದು ಭಾವನೆ. ಡಾಕ್ಟರ್ ಮಂಜುನಾಥ್ ಅವರು ಸ್ಪರ್ಧೆ ಮಾಡಿದ್ರೆ ಡಿ ಕೆ ಸುರೇಶ್ ಅವರ ಸೋಲು ಖಚಿತ ಅನ್ನೋದು ನಿಮ್ಮ ಅಭಿಪ್ರಾಯ? ಹೌದು ಹೌದು ಹೌದು. ಡಿ ಕೆ ಸುರೇಶ್ ಅವರು ಇರುವಂತ ಎಂಪಿಗಳಲ್ಲಿ ತುಂಬಾ ಚಟುವಟಿಕೆಯಿಂದ ಮಾಡಿದ್ದಾರೆ. ನಾವು ಪಕ್ಷಾತೀತವಾಗಿ ನೋಡ್ತಿದ್ದೀವಿ, ಪಕ್ಷ ವಹಿಸ್ಕೊಂಡು ಮಾಡ್ತಾ ಇಲ್ಲ. ಹಾಲಿ ಸಂಸದರಲ್ಲಿ ಅವರು ಬೆಂಗಳೂರು ಗ್ರಾಮಾಂತರದಿಂದ ತುಂಬಾ ಚಟುವಟಿಕೆಯಿಂದ ಕೆಲಸ ಮಾಡಿದ್ದಾರೆ. ಆದ್ರೆ ಕಂಪೇರ್ ಟು ಮಂಜುನಾಥ್ ಲೆಕ್ಕ ಹಾಕೊಂಡಾಗ ಮಧ್ಯಮ ವರ್ಗ ಮತ್ತು ಕೆಳವರ್ಗದವರಿಗೆ ಆರೋಗ್ಯ ಕ್ಷೇತ್ರದಲ್ಲಿ ನಮ್ ದೇಶಕ್ಕೆ ಬೇಕು ತುಂಬಾ ಇದು ತುಂಬಾ ನಮ್ಮ ದೇಶದಲ್ಲಿ ಆರೋಗ್ಯ ಅನ್ನೋದು ತುಂಬಾ ಈ ಕಾಸ್ಟ್ಲಿ ಆಗಿದೆ. ಈಗ ಅವ್ರು ಬಂದ್ರೆ ನಿಜವಾಗ್ಲೂ ಈ ದೇಶಕ್ಕೆ ಮೋದಿಯಷ್ಟೇ ಸೇವೆನ ಮಂಜುನಾಥ್ ಮಾಡ್ತಾರೆ ಅನ್ನೋ ನಂಬಿಕೆ ನಮಗಿದೆ. ಕಾಂಗ್ರೆಸ್ನವ್ರು ಹೇಳ್ತಾರೆ, ನಾವು ಸಾಕಷ್ಟು ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಮಾಡ್ತಾ ಇದೀವಿ, ಜೊತೆಗೆ ಈ ಪಂಚ ಗ್ಯಾರಂಟಿಗಳೇನಿದೆ ಸೊ ಅವುಗಳು ಕೂಡ ಈ ಒಂದು ಚುನಾವಣೆಯಲ್ಲಿ ನಮ್ಮ ಕೈ ಹಿಡಿಯುತ್ತೆ ಅನ್ನುವಂತಹ ನಂಬಿಕೆಯಲ್ಲಿ ಇದ್ದಾರೆ. ಅದು ತಿಳುವಳಿಕೆ ಇರೋರಿಗೆ ಖಂಡಿತವಾಗ್ಲೂ ಈ ಪಂಚ ಗ್ಯಾರಂಟಿಗಳ ಬಗ್ಗೆ ಅಲ್ಲಿ ದೀರ್ಘಕಾಲದ ಯೋಜನೆ ಹಾಕೊಳ್ಬೇಕೆ ಹೊರತು ಶಾರ್ಟ್ ಟರ್ಮ್ ಆಗಿ ಹಾಕೊಂಡ್ರೆ ದೇಶ ಅಭಿವೃದ್ಧಿ, ರಾಜ್ಯನೂ ಅಭಿವೃದ್ಧಿ ಆಗಲ್ಲ, ದೇಶನೂ ಅಭಿವೃದ್ಧಿ ಆಗಲ್ಲ, ವ್ಯಕ್ತಿ ಕೂಡ ವಿಕಸಿತವಾಗಲ್ಲ. ಇವಾಗ ಎಲ್ಲರಿಗೂ ಬೇಕಾಗಿರೋ ಸ್ವಾವಲಂಬನೆ ಮತ್ತು ಉದ್ಯೋಗ ಇವತ್ತಿನ ದಿವಸದಲ್ಲಿ. ಆ ಉದ್ಯೋಗನೇ ಕೊಡದೆ ನಿಮ್ ಮನೇಲಿ ಕುಳಿತ್ಕೊಂಡು ಬಿಟ್ಟಿ ಭಾಗ್ಯಗಳು ತಗೊಂಡೋದು ಯಾವನು ಇಷ್ಟಪಡ್ತಾ ಇಲ್ಲ. ಈಗ ತಗೊಂಡಿರೋರಿಗೂ ಅವ್ರಿಗೆ ಇಷ್ಟ ಇಲ್ಲ, ಅದು ಕೊಡ್ತಾ ಇದಾರೆ ಬಿಡ್ಬೇಕಲ್ಲ ಅಂತ ತಗೊಳ್ತಾ ಇದಾರೆ ಹೊರತು ಯಾರು ಇಂಟ್ರೆಸ್ಟು. ಇವನ್ ರೈತ ಮಹಿಳೆ ರೈತ ಅವನು ಕೂಡ ಕೇಳ್ತಾ ಇರೋದು ನೀವು ನನ್ಗೆ ಬೆಲೆ ಕೊಡಿ, ಬೆಂಬಲ ಬೆಲೆ ಕೊಡಿ, ರಸಗೊಬ್ಬರ ಇದು ನಮ್ ಕಡಿಮೆ ಬೆಲೆ ಕೊಡಿ, ನಾವು ದುಡ್ದಿವಿ ಅನ್ನ ಆಗ್ತಾ ಇದೀವಿ, ನಿಮ್ ಬಿಟ್ಟಿ ಭಾಗ್ಯ ಬೇಕಾಗಿಲ್ಲ, ನಾವು ನಿಮ್ಮನ್ ಬೇಕಾದ್ರೆ ಇಡೀ ದೇಶಕ್ಕೆ ಅನ್ನ ಕೊಡ್ತೇವೆ ಕೇಳ್ತಾನೆ ಹೊರತು ಇವ್ರು ಬಿಟ್ಟಿ ಭಾಗ್ಯಗಳ ಬಗ್ಗೆ ಅವ್ರಿಗೆ ಯಾವುದು ಆಸಕ್ತಿ ಇಲ್ಲ ಅವ್ರಿಗೆ. ಹಾಗಾದ್ರೆ ಫ್ರೀ ಸ್ಕೀಮ್ ಏನಿದೆ ಅದರಿಂದ ಯಾರಿಗೂ ಪ್ರಯೋಜನ ಆಗ್ತಾ ಇಲ್ವಾ? ದೀರ್ಘಕಾಲವಾಗಿ ಅದು ಪ್ರಯೋಜನ ಅಲ್ಲ, ಕೊಡ್ತಾ ಇದಾರೆ ಬಿಡ್ಬೇಕಲ್ಲ ಅನ್ನೋಕ್ಕೋಸ್ಕರ ಜನಗಳು ತಗೊಳ್ತಾ ಇದಾರೆ ಹೊರತು ಇನ್ ಯಾವುದೇ ಕಾರಣಕ್ಕೂ ಆಸೆ ಪಟ್ಟು ತಗೊಳ್ತಾ ಇಲ್ಲ ಅದಕ್ಕೆ. ಬಿಜೆಪಿ ಹೈಕಮಾಂಡ್ ಏನ್ ಹೇಳ್ತೀರಾ, ಯಾಕಂದ್ರೆ ಇನ್ನೂ ಕೂಡ ಟಿಕೆಟ್ ಅನೌನ್ಸ್ ಆಗಿಲ್ಲ, ಯಾರಿಗೆ ಕೊಟ್ರೆ ಬೆಸ್ಟ್ ಅಂತ ಹೇಳ್ತೀರಾ? ನನ್ಗೆ ಬೆಂಗಳೂರು ಗ್ರಾಮಾಂತರದಲ್ಲಿ ಮಂಜುನಾಥ್ ಅವ್ರು ಕೊಟ್ರೆ ಬೆಸ್ಟ್ ಅಂತ ನಾನು ಹೇಳ್ತೀನಿ. ಇನ್ ಮೋದಿ ಅವ್ರ ಬಗ್ಗೆ ಹೇಳ್ಬೇಕು, ನೀವು ಕೇಳಿದ್ರೆ ಆಲ್ರೆಡಿ ಪ್ರಶ್ನೆ ಯಾಕೆ ಮೋದಿ ಬೇಕು ಅಂತ. ಈ ದೇಶಕ್ಕೆ ಒಂದು ಲೀಡರ್ಶಿಪ್ ಅನ್ನೋದು, ಈ ದೇಶ ಘನತೆಗೆ ಒಂದು ಮುಖ್ಯವಾಗಿ ನಮ್ಮ ದೇಶದ ಭದ್ರತೆಗೆ ಆರ್ಥಿಕತೆ ಬುನಾದಿಗೆ ಮತ್ತು ಸ್ವಾವಲಂಬಿಯಾಗಿ ಮಾಡ್ಕೊಂಡು ಮತ್ತು ಪ್ರತಿಯೊಬ್ಬನು ದುಡಿದು ಮಾಡುವಂತ ಕೆಲಸಕ್ಕೆ ಪ್ರೇರೇಪಣೆ ಕೊಡ್ತಿದ್ದಾರೆ. ತುಂಬಾ ಲೀಸ್ ಜನಗಳಿಗೆ ಈ ಗ್ಯಾಸ್ ಫ್ರೀ ಅಂತ ಕೊಟ್ಟಿದ್ದಾರೆ ನೋಡಿ, ತುಂಬಾ 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 ಅವರಿಗೆ ಅದೊಂದು ಕೆಲಸ ಮಾಡ್ತಾ ಇದ್ದಾರೆ. ಪ್ಲಸ್
ರೈತ ಒಂದು ಸಂಜೀವಿನಿ ಅವ್ರಗಳಿಗೂ ಅಷ್ಟೇ ಮತ್ತು ಕಾರ್ಮಿಕರುಗಳಿಗೂ ಅಷ್ಟೇ ಒಳ್ಳೊಳ್ಳೆ ಕಾರ್ಯಕ್ರಮ ಹಾಕೊಂಡಿದ್ದಾರೆ. ಟೋಟಲಿ ಅವರು ಹೇಳಬೇಕು ಅಂತ ಮೋದಿಜಿ ಅವರು ಇಡೀ ನಮ್ಮ ದೇಶಕ್ಕೆ ಪುಣ್ಯ ಅಂತ ಹೇಳ್ಬೋದು. ರಾಮಂದ್ರ ಇಡ್ ಸೆಕೆಂಡರಿ ಅದು ಎಲ್ಲರಿಗೂ ಕೂಡ ಕಾಂಗ್ರೆಸ್ ಅವರು ಆರೋಪ ಮಾಡ್ತಿದ್ದಾರೆ. ಇನ್ನು ಕೂಡ ರಾಮ ಮಂದಿರ ಪೂರ್ಣ ಆಗಿರ್ಲಿಲ್ಲ, ಅಷ್ಟರೊಳಗೆ ಲೋಕಸಭಾ ಎಲೆಕ್ಷನ್ ಬರ್ತಾ ಇರೋದ್ರಿಂದ ಶ್ರೀರಾಮಲಲ್ಲಾನ ಪ್ರಾಣ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅಂತ. ರಾಮಲ್ಲ ಪೂರ್ಣ ಆಗ್ಬೇಕು ಅಂತ ಏನು ಇಲ್ಲ, ಧಾರ್ಮಿಕವಾಗಿ ನೋಡ್ತು ಅಂತ ಅಂದ್ರೆ ಅದು ಮೊದಲನೇ ಸ್ಟೆಪ್ಸ್. ಏನು ರಾಮ ಮಂದಿರ ಆಗ್ಬೇಕು ಅದನ್ನ ಧಾರ್ಮಿಕ ವಿಧಿವಿಧಾನದಲ್ಲೇ ಮಾಡುವಂತದ್ದು, ಅದು ಪಂಡಿತರು ಮತ್ತು ಇವ್ರನ್ನ ಕೇಳ್ಕೊಂಡ ಧಾರ್ಮಿಕ ಮುಖಂಡರನ್ನ ಕೇಳ್ಕೊಂಡೆ ಮಾಡಿರುವಂತದ್ದು. ಸುಮ್ಸುಮ್ನೆ ಮಾಡಿಲ್ಲ ಇವ್ರು ಏನು, ಇವ್ರು ಆಕ್ಚುಲಿ ರಾಮ ಮಂದಿರ ವಿರೋಧ ಮಾಡಿದ ಜನಗಳು, ಕೋರ್ಟ್ನಲ್ಲಿ ಕೇಸ್ ಹಾಕೊಂಡಿದ್ದ ಜನಗಳು, ರಾಮ ಮಂದಿರ ಬೇಡ ಅಂತ ಮಾಡೋ ಜನಗಳ ಬಾಯಲ್ಲಿ ಇನ್ನೇನು ನಾವು ನಿರೀಕ್ಷೆ ಮಾಡಕ್ ಸಾಧ್ಯ? ಹಾಗಾಗಿ ಅದು ತಪ್ಪು ಕಲ್ಪ ಭಾವನೆ. ಇದು ಲಕ್ಷಾಂತರ ಕೋಟ್ಯಾಂತರ ಜನಗಳಿಗೆ ಬೇಕಾಗಿತ್ತು, ಅದೊಂದು ಭಾವನೆ ಅವರಿಗೆ ಪೂಜೆ ಮಾಡ್ತಾ ಇದ್ದಾರೆ, ಆರಾಧನೆ ಮಾಡ್ತಾ ಇದ್ದಾರೆ. ಅದು ಒಂದು ಕೂಡ ಬಿ ಜೆ ಪಿಯವ್ರಿಗೆ ಪ್ಲಸ್ ಪಾಯಿಂಟ್ ಆಗುತ್ತೆ, ಇಲ್ಲ ಅಂತ ಹೇಳಲ್ಲ. ಅದಕ್ಕಿಂತ ಮುಖ್ಯವಾಗಿ ದೇಶ ಸಮೃದ್ಧವಾಗಿ ಸದೃಢವಾಗಿ ಮಾಡುವಂಥ ಹೆಜ್ಜೆಯನ್ನು ಇಡ್ತಾ ಇದ್ದಾರೆ. ಇವಾಗ ಮೂರನೇ ಬಾರಿ ಪ್ರಧಾನಮಂತ್ರಿ ಏನಾದ್ರು ಆದದ್ದೇ ಆದರೆ ನಮ್ಮ ದೇಶನ ಐದರಿಂದ ಮೂರನೇ ಸ್ಥಿತಿಗೆ ತಂದು ಎಲ್ರಿಗೂ ಸ್ವಾವಲಂಬಿಯಾಗಿ ಮಾಡುವಂಥ ಮಾಡೇ ಮಾಡ್ತಾರೆ, ಅದನ್ನು ನಾವು ಇಷ್ಟಪಡ್ತೀವಿ. ಈಗ ಲೋಕಸಭಾ ಚುನಾವಣೆಗಾಗಿ ಬಿಜೆಪಿ ಮತ್ತೆ JDS ಮೈತ್ರಿ ಮಾಡ್ಕೊಂಡಿದೆ, ಮೈತ್ರಿ ವರ್ಕೌಟ್ ಆಗತ್ತಾ ರಾಜ್ಯದಲ್ಲಿ? ವರ್ಕೌಟ್ ಆಗುತ್ತೆ. ಏನಕ್ಕೆ ಅಂದರೆ ಮೊದಲೇ ಅದರಲ್ಲೂ ಮೈಸೂರು ಭಾಗದಲ್ಲಿ, ಹಳೆ ಮೈಸೂರು ಭಾಗದಲ್ಲಿ ಓಟನ್ನು ಛಿದ್ರ ಆಗಿ ಇಬ್ಬರಿಗೂ ಇಲ್ದಿರಂಗಿಲ್ಲ, ಒಬ್ರಿಗೊಬ್ರು ಬೆನಿಫಿಟ್ಸ್ ತಗೊಳಕ್ಕೋಗಿ ಮೂರನೇವ್ರ ಲಾಭ ಆಯ್ತು ಅದರಲ್ಲಿ ಅಷ್ಟೇ. ಇವಾಗ ಅವರಿಬ್ಬರು ಒಂದಾಗಲಾಗಿ ಇದರಿಂದ ಟೋಟಲ್ NDAಗೆ ಬೆನಿಫಿಟ್ ಆಗುತ್ತೆ, ಇವರಿಬ್ಬರು NDA ಬೆನಿಫಿಟ್ ಆಗುತ್ತೆ, ದೇಶ ಅಭಿವೃದ್ಧಿ ಆಗುತ್ತೆ ಅಂತ ಭಾವನೆ ನಮ್ಮದು. ಪ್ರತಿಯೊಬ್ಬರು ಒಳ್ಳೆ ಎಣ್ಣೆ ಬೇಕು ಅಂತ ಕೇಳ್ತಿದ್ರಲ್ವಾ, ಅದರಲ್ಲೂ ಅಡುಗೆ ಮನೆಗೆ ಗಾಣದಿಂದ ತಯಾರಾದಂಥ ಪರಿಶುದ್ಧವಾದಂಥ ಎಣ್ಣೆ ಬೇಕು ಅಂತ ಕೇಳ್ತಿದ್ರಲ್ವಾ. ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ, ಕೊಬ್ಬರಿ ಎಣ್ಣೆ ಎಲ್ಲಾ ಮೆಡಿಕಲ್ ಶಾಪ್, ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ. ಕೇಳಿ ಖರೀದಿ ಮಾಡಿ. ನೆನಪಿರಲಿ, ನಿಮ್ಮ ಮನೆಯಲ್ಲಿ 6 ತಿಂಗಳ ಪಾಪು ಇದ್ರೆ ಅದು ನೆಮ್ಮದಿಯಾಗಿ ನಿದ್ರೆ ಮಾಡಬೇಕು ಅಂದ್ರೆ ಜೀನಿ ಸರಿ ಇಟ್ಟು ಕೊಡಿ. ಬೆಳಿಗ್ಗೆ ಎದ್ದ ತಕ್ಷಣ ಮಕ್ಕಳಿಗೆ ಏನ್ ತಿಂಡಿ ಮಾಡ್ಕೊಡ್ಬೇಕು ಅಂತ ಯೋಚನೆ ಮಾಡ್ತಿದ್ದೀರಾ? ಮಕ್ಕಳಿಗೆ ಉತ್ತಮ ಆಹಾರ ಅಂತ ಅಂದ್ರೆ ಸಿರಿಧಾನ್ಯದಿಂದ ತಯಾರಾದಂತ ಆಹಾರ. ಗರಿಗರಿಯಾದ ಮಸಾಲ ದೋಸೆ, ರಾಗಿ ದೋಸೆ ಹಾಗೂ ಇಡ್ಲಿ ಪಡ್ಡು ಉಪ್ಪಿಟ್ಟಿನ ಜೊತೆ ಚಪಾತಿ ಹಿಟ್ಟು ಸಹ ಜೀನಿ ಬ್ರ್ಯಾಂಡ್ನಲ್ಲಿ ಸಿಗುತ್ತೆ. ನೆನಪಿರಲಿ, BP ಶುಗರ್ ಕಂಟ್ರೋಲ್ ಆಗಬೇಕಾದ್ರೆ ಜೀನಿ ಕುಡಿಯಿರಿ.